ಪುರಾದಂಥ ಕೃಷ್ಣ ಬೈರೇಗೌಡರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಪ್ರಮುಖವಾಗಿ ಕೃಷ್ಣ ಬೈರೇಗೌಡರೇ, ಒಂದು ಪ್ರಶ್ನೆ ಬರ್ತಾ ಇದೆ. ಈಗಾಗಲೇ ನಾವು ಫ್ರೀ ಬೀಸ್ ಅನ್ನುವಂಥದ್ದು ತುಂಬ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ನಿಮ್ಮ ಹತ್ರ ನಾನು ಪ್ರಮುಖವಾಗಿ ಫೈನಾನ್ಸ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಮಾಡೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಕರ್ನಾಟಕವನ್ನು ನೀವು GST ಕೌನ್ಸಿಲಲ್ಲೂ ಕೂಡ ರೆಪ್ರೆಸೆಂಟ್ ಮಾಡ್ತೀರಿ. ಎಲ್ಲರಿಗೂ ಉಚಿತವಾಗಿ ಕೊಟ್ಬಿಟ್ರೆ ಖಜಾನೆಗೆ ಹಣ ಎಲ್ಲಿಂದ ತರ್ತೀರ ಅನ್ನೋದು ಬೇಸಿಕ್ ಪ್ರಶ್ನೆ. ವಿಪಕ್ಷಗಳು ಕೇಳ್ತಾ ಇದ್ದಾರೆ, ಸಾಮಾನ್ಯ ಜನರು ಕೂಡ ಅನೇಕರು ಕೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಮೊದಲ ಉತ್ತರ ಏನು? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ, ಆದರೆ ಆ ಪ್ರಶ್ನೆನ ಸ್ವಲ್ಪ ನಾವು ವಿಮರ್ಶೆ ಮಾಡಬೇಕು. ಆ ಪ್ರಶ್ನೆ ಹಿಂದ್ಗಡೆ ನಾವು ಏನೇನು ಊಹೆಯನ್ನು ಮಾಡ್ಕೊಂಡಿದ್ದೇವೆ, ಅಸಂಪ್ಷನ್ ಮಾಡ್ಕೊಂಡಿದ್ದೇವೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವ ದುಡಿಯೋ ವರ್ಗದ ಜನರಿಗೆ ನಾವೇನಾದರೂ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಟ್ಟರೆ ಇದು ಫ್ರೀ ಬಿ ಆಗುತ್ತೆ, ಶ್ರೀಮಂತರು ಕೊಟ್ಟರೆ ಅದು ಬಂಡವಾಳ ಆಗುತ್ತೆ. ಯಾವ ಸೀಮೆ ನ್ಯಾಯ ಇದು? ಶ್ರೀಮಂತರ ಮೇಲೆ ಇದ್ದಂಥ ಟ್ಯಾಕ್ಸು 30% ಇದ್ದಿದ್ದನ್ನು 22%ಗೆ 16%ಗೆ ಇಳಿಸಿದಾಗ ಯಾರೂ ಕೂಡ ಇದು ಶ್ರೀಮಂತರಿಗೆ ಕೊಡ್ತಾ ಇರೋದು ಉಚಿತನಾ ಅಲ್ವಾ ಅಂತ ಯಾರೂ ಕೇಳಲಿಲ್ಲ. ಇದರಿಂದ ದೇಶದ ಆರ್ಥಿಕತೆ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಯಾರೂ ಕೇಳಲಿಲ್ಲ. ಒಂದು ವರ್ಷಕ್ಕೆ 2 ಲಕ್ಷ ಕೋಟಿಯಷ್ಟು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿದಾಗ ಈ ಪ್ರಶ್ನೆ ಬರೋದಿಲ್ಲ. ಅವರು ಉಳಿಸ್ಕೊಂಡಿದ್ದ ದುಡ್ಡು, ಅವರಿಗೆ ಉಳಿತಾಯ ಆಗಿದ್ದ ಟ್ಯಾಕ್ಸ್ ದುಡ್ಡು, ಅವರೇನು ಈ ದೇಶದಲ್ಲಿ ಬಂಡವಾಳ ಹಾಕಿದಾರ? ಅವರೋಗಿ ಸ್ವಿಸ್ ಬ್ಯಾಂಕ್ ಅಕೌಂಟಲ್ಲಿ ಬ್ಲ್ಯಾಕ್ ಮನಿ ಇಡ್ತಾರೆ, ದೇಶಕ್ಕೆ ಏನು ನಯಾ ಪೈಸಾ ಲಾಭ ಇಲ್ಲ, ಅದರಿಂದ ದೇಶ ದಿವಾಳಿ ಆಗೋದಿಲ್ಲ. ನಮ್ಮ ದೇಶದ ದುಡ್ಡು ಬ್ಲ್ಯಾಕ್ ಮನಿ ಆಗಿ ಹೊರಗಡೆಗೆ ಹೋದರೆ ದೇಶ ದಿವಾಳಿ ಆಗೋದಿಲ್ಲ. ಒಟ್ಟಿಗೆ ಕಷ್ಟಪಡ್ತಾ ಇರೋ ದುಡಿಯೋ ಜನದ ವರ್ಗಕ್ಕೆ ಕೈಗೆ ಒಂದಷ್ಟು ಕೊಟ್ಬಿಟ್ರೆ ಫ್ರೀ ಬಿ ಆಗಿಬಿಡುತ್ತೆ. ವರ್ಷಕ್ಕೆ 2.25 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಆಗ್ತಾ ಇದೆ. ಅದಕ್ಕೆ ನಾವೇನು ಕೊಡ್ತೀವಿ? ಶ್ರೀಮಂತರ ಸಾಲ ಮನ್ನಾ ಆದರೆ ಶ್ರೀಮಂತರ ಸಾಲ ಮನ್ನಾ ಅಂತ ಹೇಳೋದಿಲ್ಲ. ಅದಕ್ಕೇನು ಹೇಳ್ತೀವಿ? ನಾನ್ ಪರ್ಫಾರ್ಮಿಂಗ್ ಅಸೆಟ್, ವೇವರ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಬ್ಯಾಲೆನ್ಸ್ ಶೀಟನ್ನು ಚುಕ್ತಾ ಮಾಡ್ತಾ ಇದ್ದೀವಿ ಅಂತೇಳಿ. ವರ್ಷಕ್ಕೆ 2.25 ಲಕ್ಷ ಕೋಟಿ ದೇಶದ ಕುಬೇರರದ್ದು ಸಾಲ ಮನ್ನಾ ಆಗ್ತಾ ಇದೆ. ಅದರಿಂದ ದೇಶಕ್ಕೆ ಆರ್ಥಿಕ ದಿವಾಳಿ ಆಗೋದಿಲ್ಲ. ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಯಾರಿಗಾದರೂ ದುಡಿಯೋ ವರ್ಗಕ್ಕೆ ಸಹಾಯ ಮಾಡಿದರೆ ಅದರಿಂದ ದೇಶ ದಿವಾಳಿ ಆಗುತ್ತೆ. ಅಷ್ಟಕ್ಕೂ ನಾವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ? ಅವ್ರ ಹತ್ರ ಏನಾದರೂ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆಯಾ? ಅವ್ರ ಹತ್ರ ಬ್ಯಾಂಕ್ ಅಕೌಂಟಲ್ಲಿ ಇಡಕ್ಕೆ ದುಡ್ಡಿಲ್ಲ. ಅವ್ರ ಕೈಗೆ ಕೊಟ್ಟರೆ ಅವರು ಹೋಗಿ ನೇರವಾಗಿ ತರಕಾರಿ ಖರೀದಿ ಮಾಡ್ತಾರೆ, ಇಲ್ಲ ಸ್ಕೂಲ್ ಫೀಸ್ ಕಟ್ತಾರೆ, ಇಲ್ಲ ಮನೆಗೆ ಏನೋ ಬೇಕಾಗಿರೋ ಎಸೆನ್ಷಿಯಲ್ ಐಟಮ್ ತೊಗೊಂಡು ಬರ್ತಾರೆ. ಅವ್ರ ಹತ್ರ ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋಕ್ಕೂ ಅಷ್ಟು ಅವ್ರ ಹತ್ರ ಸೇವಿಂಗ್ಸ್ ಇಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ ಹಿಂದೆ ಅಸಂಪ್ಷನ್ ಏನಿದೆ, ಇದು ಫ್ರೀ ಬಿ ಅಂತ. ಇದು ಯಾವ ಫ್ರೀ ಬಿನೂ ಅಲ್ಲ. ಇನ್ನು ಮುಂದುವರೆದು ಹೇಳ್ತೀನಿ. ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರಲ್ಲ, ಆ ಟ್ಯಾಕ್ಸ್ ಇವತ್ತು ಎಲ್ಲಿಂದ ಬರ್ತಾ ಇದೆ? ಸಿಕ್ಕ ಐಟಮ್ ಮೇಲೆಲ್ಲ GST ಹಾಕಿ ದುಡಿಯೋ ವರ್ಗದ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡ್ರ್ 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಮಾಡಿ ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ದೀರಾ. ನಾವು ವಾಪಸ್ ಕೊಡ್ತಾ ಇರೋದು ಆ ದುಡ್ಡನ್ನೇ ಬಿಟ್ಟು ಶ್ರೀಮಂತರ ದುಡ್ಡು ಯಾವುದೂ ಕೊಡ್ತಾ ಇಲ್ಲ. ಶ್ರೀಮಂತರು ಕಟ್ಟೋ ಟ್ಯಾಕ್ಸ್ ಈ ದೇಶದಲ್ಲಿ ಕಡಿಮೆ ಆಗಿದೆ. ನಾವು ವಾಪಸ್ ಕೊಡ್ತಾ ಇರೋದು ಬಡವರಿಂದ ವಸೂಲಿ ಮಾಡ್ತಾ ಇರೋ ದುಡ್ಡು. ಪೆಟ್ರೋಲ್ ಮೇಲೆ ಟ್ಯಾಕ್ಸು, ಡೀಸೆಲ್ ಮೇಲೆ ಟ್ಯಾಕ್ಸು 400%, 900% ಜಾಸ್ತಿ ಆಗಿದೆ. ಯಾರ ಮೇಲೆ ಹೊರೆ ಬಿತ್ತು? ದುಡಿಯೋ ವರ್ಗದ ಜನಗಳ ಮೇಲೆ. ನಾವು ವಾಪಸ್ ಕೊಡ್ತಾ ಇರೋದು ಅವ್ರ ಟ್ಯಾಕ್ಸು, ಶ್ರೀಮಂತರು ಕಟ್ಟಿದ ಟ್ಯಾಕ್ಸ್ ಅಲ್ಲ, ತಿಳ್ಕೊಳ್ಳಿ. ಹಾಗಾಗಿ ಶ್ರೀಮಂತರ ಮೇಲೆ ಎದ್ವಾ ತೆದ್ವಾ ಟ್ಯಾಕ್ಸ್ ಕಮ್ಮಿ ಮಾಡಿ, ಬಡವ್ರ ಮೇಲೆ ಎದ್ವಾ ತೆದ್ವಾ ಟ್ಯಾಕ್ಸ್ ಹಾಕಿ, ಅವ್ರ ಹತ್ರ ದುಡ್ಡು ವಸೂಲು ಮಾಡಿ, ಅವ್ರ ಜೀವನ ನಡೆಸೋದೇ ಕಷ್ಟ ಮಾಡೋ ಆಗಿರೋವಾಗ ಅವ್ರಿಗೇನೋ ಸ್ವಲ್ಪ ಸಹಾಯ ಮಾಡೋಣ ಅಂತೇಳಿದ್ರೆ ಇದನ್ನು ಫ್ರೀ ಬಿ ಅಂತ ಕರೆಯೋವಂಥದ್ದನ್ನು ನಾನು ಮೊದಲಿಗೆ ತಿರಸ್ಕಾರ ಮಾಡ್ತೇನೆ. ಮೊದಲನೇ ಪಾಯಿಂಟ್. ಈಗ ನಿಮ್ಮ ಪ್ರಶ್ನೆಗೆ ಬರ್ತೇನೆ. ಆರ್ಥಿಕ ಶಿಸ್ತು ಅಂತ ಶ್ರೀಮಂತರಿಗೆ ಸಹಾಯ ಮಾಡಿದರೆ ಆರ್ಥಿಕ ಶಿಸ್ತು ಬರೋದಿಲ್ಲ, ಬಡವ್ರಿಗೆ ಸಹಾಯ ಮಾಡಿದರೆ ಆರ್ಥಿಕ ಶಿಸ್ತು ಅಡ್ಡ ಬರ್ತದೆ. ಆಯಿತು, ಮಾತಾಡೋಣ. ಆರ್ಥಿಕ ಶಿಸ್ತು ಅಂದರೆ 3 ನಿಯಮಗಳು ಇದ್ದಾವೆ ನಮ್ಮ ಕಾನೂನಿನಲ್ಲಿ. FRBM Act ಅಂತ ಕರಿತೇವೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. FRBM ಅಲ್ಲಿ 3 ಕಾನೂನು ಏನು ಹೇಳುತ್ತೆ? ನಮ್ಮದು ಒಟ್ಟು ಸಾಲ 25% ಕಮ್ಮಿ ಇರಬೇಕು ಅಂತ. ಕರ್ನಾಟಕದಲ್ಲಿ ಆ ಕ್ರೈಟೀರಿಯಾ ಪ್ರಕಾರನೇ ಇದ್ದೀವಿ ನಾವು. ಅದನ್ನು ನಾವು ಉಲ್ಲಂಘನೆ, ಆ ಶಿಸ್ತನ್ನು ಉಲ್ಲಂಘನೆ ಮಾಡಿಲ್ಲ. 2ನೇದು, 1 ವರ್ಷದಲ್ಲಿ ನಮ್ಮ ಸಾಲದ ಪ್ರಮಾಣ ಒಟ್ಟು GSDP ಅಲ್ಲಿ 3% ಎಕ್ಸಿಡ್ ಆಗಬಾರದು ಅಂತಿದೆ. ನಾವು ಇವತ್ತಿಗೂ 2.8% ಗಿಂತ 3% ಗಿಂತ ಕಡಿಮೆನೇ ಇದ್ದೇವೆ. ಆ ಶಿಸ್ತುನ ನಾವು ಉಲ್ಲಂಘನೆ ಮಾಡಿಲ್ಲ. ರೆವಿನ್ಯೂ ಬಾರೋಯಿಂಗ್ ಮಾಡಬಾರದು ಅಂತಿದ್ದಾರೆ, ಅದರಲ್ಲಿ ಮಾತ್ರ ಈ ಬಾರಿ ರೆವಿನ್ಯೂ ಬಾರೋಯಿಂಗ್ ಮಾಡಿದ್ದೇವೆ. ಮುಂದಿನ ವರ್ಷದಿಂದ ಅದನ್ನು ಮಾಡೋದಿಲ್ಲ. ಹಾಗಾಗಿ ಇವತ್ತಿಷ್ಟೆಲ್ಲ ನಾವು ದೊಡ್ಡ ಪ್ರಮಾಣದ ಪ್ರಪಂಚಕ್ಕೆ ದಾರಿಯನ್ನು ತೋರಿಸ್ತಕ್ಕಂತಹ ಗ್ಯಾರಂಟಿಗಳ ಮುಖಾಂತರ ದುಡಿಯೋ ವರ್ಗದ ಕೈಗಳನ್ನು ಬಲಪಡಿಸಿದ್ರೂ ಕೂಡ ನಾವು ಯಾವ ಆರ್ಥಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿಲ್ಲ. ಆರ್ಥಿಕ ಶಿಸ್ತಿನ ಒಳಗಡೆನೆ ನಾವು ಮಾಡ್ತಾ ಇದ್ದೇವೆ. ಶ್ರೀಮಂತರಿಗೆ ಸಹಾಯ ಮಾಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ಥರ ವ್ಯಾಖ್ಯಾನಗಳು ಮಾಡಿದರೆ ಅದು ಬರೀ ವ್ಯಾಖ್ಯಾನಗಳೇ ಆಗಿರ್ತದೆ ಹೊರತು ವಾಸ್ತವಾಂಶ ಅಲ್ಲ. ಇಷ್ಟು ನನ್ನ ಉತ್ತರ ತಮ್ಮ.